ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನೀರು ಹರಿಯಲು ಒತ್ತಾಯಿಸಿ ಆಗಸ್ಟ್ 10ರಂದು ಬಂದ್ಗೆ ಕರೆ ನೀಡಲಾಗಿದೆ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿಚ್ಚನಿಗಪ್ಪ ಹೇಳಿದ್ದಾರೆ. ಜೆಡಿಎಸ್ ಜಿಲ್ಲೆಯಲ್ಲಿ ಸದೃಢವಾಗಿದೆ ಎಂದರು. ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಜೆಡಿಎಸ್ನಿಂದ ಆಗಸ್ಟ್ 10ರಂದು ಜಿಲ್ಲೆಯಾದ್ಯಂತ ಬಂದ್ ಆಚರಿಸಲಾಗುವುದು ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿಚ್ಚನಿಗಪ್ಪ ಹೇಳಿದರು. ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೀವ್ರ ಬರ ಬಂದಿದೆ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಮಾವತಿ ನೀರು ಹರಿಸುವಲ್ಲಿ ವಿಫಲವಾಗಿದೆ. ಸರ್ಕಾರದ ಕಣ್ಣು ತೆರೆಸಲು ಬಂದ್ಗೆ ಕರೆ ನೀಡಲಾಗಿದೆ ಎಂದರು. ಕಳೆದ ವರ್ಷ ಉದಾಸೀನ ಮಾಡಿ ಜಿಲ್ಲೆಗೆ ಬರಬೇಕಾದ ಹೇಮಾವತಿ ನೀರು ಪಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿತ್ತು. ಈ ಬಾರಿಯೂ ಅದೇ ನಿರ್ಲಕ್ಷ್ಯತೆ ಮುಂದುವರೆದರೆ ನೀರಿಗೆ ತೀರಾ ಅಭಾವ ಎದುರಾಗುತ್ತದೆ. ಅಂತಹ ದುಸ್ಥಿತಿಗೆ ಅವಕಾಶ ನೀಡದೆ ಸಕಾಲದಲ್ಲಿ ಹೇಮಾವತಿ ನೀರು ಹರಿಸಿ ಕೆರೆಗಳಿಗೆ ತುಂಬಿಸಲು ಚನ್ನಿಗಪ್ಪ ಒತ್ತಾಯಿಸಿದರು. ರಾಜ್ಯದಲ್ಲಿ ಜೆಡಿಎಸ್ ಸದೃಢವಾಗಿದೆ. ಬರುವ ಚುನಾವಣೆಯಲ್ಲಿ ಪಕ್ಷ 150 ಸೀಟು ಗೆದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಜಿಲ್ಲೆಯಲ್ಲಿಯೂ ಎಲ್ಲ 11 ಸ್ಥಾನಗಳು ಜೆಡಿಎಸ್ ಪಾಲಾಗಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ಹೋಬಳಿ ಘಟಕಗಳ ಸಮಿತಿ ರಚಿಸಲಾಗಿದೆ. ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜೆಡಿಎಸ್ ಪರ ಬೆಂಬಲ ಕೋರುವರು. ನಮ್ಮದು ಜನರ ಪಕ್ಷ, ನಮಗೆ ಜನರ ಬೆಂಬಲ ಇದೆ. ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಿ ಮನೆ ಮನೆಯಲ್ಲೂ ಜೆಡಿಎಸ್ ಪಕ್ಷ ವಿಸ್ತರಿಸುವ ಕಾರ್ಯ ನಡೆದಿದೆ ಎಂದು ಚನ್ನಿಗಪ್ಪ ಹೇಳಿದರು. ಶಾಸಕ ಜಮೀರ್ ಅಹಮದ್ ಬಗ್ಗೆ ಏನು ಹೇಳುವುದಿಲ್ಲ. ಕುಮಾರಸ್ವಾಮಿ ಜಮೀರ್ರನ್ನು ಹೇಗೆ ಭಾವಿಸಿದರು, ಎಷ್ಟು ಗೌರವ ನೀಡಿದರು ಎಂದು ಅವರಿಗೂ ಗೊತ್ತಿದೆ. ಈಗ ಜಮೀರ್ ನಮ್ಮ ಪಕ್ಷದ ಮುಖಂಡರ ಬಗೆಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ. ಮಾತನಾಡಲಿ, ರಾಜ್ಯದ ಜನ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ, ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದರು. ಪರಮಾತ್ಮ ಅಲ್ಲವೇ ಕಳೆದ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವರು ಆ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ಅದರ ಹೆಚ್ಚು ಕೂಡ ನಿಮ್ಗೆ ಗೊತ್ತಾಗಿದೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನಾಯ್ತು, ಎಲ್ಲಿ ಸೋತಿದ್ದಾರೆ ಅನ್ನೋದು ಸಹ ಗೊತ್ತಿದೆ. ಇರುವ ಚುನಾವಣೆಯಲ್ಲಿ ಅದೇ ರೀತಿ ನಾವು ಪಾಠ ಕಲಿಸ್ತೀವಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಜನರು ಏನು ಮಾಡ್ತು ಅಂತ ಹೇಳಿ ನಾವು ಮಾಡಿ ಈ ಒಂದು ಸಮುದಾಯವನ್ನು ನಾನು ಕಾಂಗ್ರೆಸ್ ಪಕ್ಷದಿಂದ ಸೆಳಿತೀನಿ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಜಮೀರ್ ಅವರು. ಅವರು ಪಾರ್ಟಿಗೆ ಹೋಗಿ ದಯಮಾಡಿ ಮಾತಾಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತಾರೆ ಸರ್. ಲೋಕಲ್ ಅದೇನು ಆಗ್ಲಿ ನಾವೆಲ್ಲರೂ ಕೇಳ್ತೀವಿ ಸಮಸ್ಯೆ. ಪಕ್ಷದ ವೀಕ್ಷಕರಾದ ಪಟೇಲ್ ಶಿವರಾಮು, ಲೋಕೇಶ್ ದೇವರಾಜು, ಮಾಜಿ ಸಚಿವ ಬಿ ಸತ್ಯನಾರಾಯಣ, ಮುಖಂಡರಾದ ಎಂ ವೀರಭದ್ರಯ್ಯ, ಲೋಕೇಶ್ವರ್, ಮಹಮ್ಮದ್ ಇಕ್ಬಾಲ್, ಇಂತಿಯಾಜ್ ಅಹಮದ್, ಸುಲ್ತಾನ್ ಅಹಮದ್, ಆರ್ಸಿ ಅಂಜನಪ್ಪ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಚನ್ನಿಗಪ್ಪ ಅವರು ಪಕ್ಷದ ತಾಲೂಕು ಘಟಕಗಳ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಿದರು. ನರಸೇಗೌಡ ತುಮಕೂರು ನಗರ ಕ್ಷೇತ್ರದಿಂದ, ಎಚ್ ಸಿ ಕುಮಾರ್ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ, ಗುಬ್ಬಿ ಕ್ಷೇತ್ರದಿಂದ ರೇಣುಕಾರಾಧ್ಯ, ಕುಣಿಗಲ್ ಕ್ಷೇತ್ರದಿಂದ ಕೆಎಲ್ ಹರೀಶ್, ಕೊರಟಗೆರೆಯಿಂದ ರಂಗಮುತ್ತಯ್ಯ, ತುರುವೇಕೆರೆಯ ಸ್ವಾಮಿ, ಶಿರಾದಿಂದ ಆರ್ ಉಗ್ರೇಶ್, ಪಾವಗಡದಿಂದ ಬಲರಾಮರೆಡ್ಡಿ, ತಿಪಟೂರಿನಿಂದ ಎಂ ಲಿಂಗರಾಜು, ಚಿಕ್ಕನಾಯಕನಹಳ್ಳಿಯಿಂದ ಸಿಚಿ ಚಂದ್ರಶೇಖರ ಶೆಟ್ಟಿ, ಮಧುಗಿರಿಯಿಂದ ಎಂ ವೀರಭದ್ರಯ್ಯ ಈ ತಾಲೂಕು ಘಟಕಗಳ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಜೆಡಿಎಸ್ ನಾಯಕರನ್ನು ಟೀಕಿಸುವ ಜಮೀರ್ ಅಹಮದ್ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಜೆಡಿಎಸ್ ಅಲ್ಪಸಂಖ್ಯಾತರ ಮುಖಂಡರು ಸವಾಲು ಹಾಕಿದ್ದಾರೆ. ಶಾಸಕ ಜಮೀರ್ ಅಹಮದ್ರಿಗೆ ಕಾಂಗ್ರೆಸ್ ಪರ ಪ್ರಚಾರ ಮಾಡಬೇಕು ಎನಿಸಿದರೆ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ಯಾರ ಪರವಾದರೂ ಪ್ರಚಾರ ಮಾಡಿಕೊಳ್ಳಲಿ. ಜೆಡಿಎಸ್ ಚಿಹ್ನೆಯಿಂದ ಗೆದ್ದು ಶಾಸಕರಾಗಿ ಕಾಂಗ್ರೆಸ್ ಪರ ಮಾತನಾಡುತ್ತಿರುವ ಜಮೀರ್ ಅಹಮದ್ಗೆ ನೈತಿಕತೆಯೇ ಇಲ್ಲ ಎಂದು ಜಿಲ್ಲಾ ಜೆಡಿಎಸ್ನ ಅಲ್ಪಸಂಖ್ಯಾತರ ಘಟಕದ ಮಹಾಪ್ರಧಾನ ಕಾರ್ಯದರ್ಶಿ ಇಂತಿಯಾಜ್ ಅಹಮದ್ ಟೀಕಿಸಿದರು. ಜಮೀರ್ ಅಹಮದ್ ಒಬ್ಬ ಮುಸ್ಲಿಂ ವಿರೋಧಿ. ಮೊನ್ನೆಯ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಎಂ ಫಾರೂಕ್ ಅವರಿಗೆ ಮತ ನೀಡದೆ ಜೆಡಿಎಸ್ ಶಾಸಕರಾಗಿಯೂ ಕಾಂಗ್ರೆಸ್ ಅಭ್ಯರ್ಥಿಗೆ ಜಮೀರ್ ಮತ ಚಲಾಯಿಸಿದ್ದು ಮುಸ್ಲಿಂ ವಿರೋಧಿತನವಲ್ಲವೇ? ಮುಸ್ಲಿಮರಿಗೆ ಜೆಡಿಎಸ್ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಪಕ್ಷದಿಂದ ಹಲವು ಮುಸ್ಲಿಂ ನಾಯಕರು ಉತ್ತಮ ಸ್ಥಾನಮಾನ ಪಡೆದಿದ್ದಾರೆ. ಇಂತಹ ಪಕ್ಷದ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಟೀಕಿಸುವ ನೈತಿಕತೆ ಜಮೀರ್ಗಿಲ್ಲ ಎಂದು ಇಂತಿಯಾಜ್ ಅಹಮದ್ ಹೇಳಿದರು. ಜಿಲ್ಲೆಯ ಎಲ್ಲ 11 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುತ್ತೇನೆ ಎಂದು ಜಮೀರ್ ಹೇಳಿರುವುದು ತಿರುಕನ ಕನಸು. ಅಲ್ಪಸಂಖ್ಯಾತರನ್ನು ಜಮೀರ್ ಗುತ್ತಿಗೆ ಪಡೆದಿಲ್ಲ. ಇವರಿಗೆ ಪಕ್ಷದ ಬಗ್ಗೆ ಬದ್ಧತೆ ಸ್ವಾಭಿಮಾನ ಇಲ್ಲ. ಎಲ್ಲೋ ಇದ್ದ ಜಮೀರ್ ಈಗ ಬಂದು ಹೇಳಿಬಿಟ್ಟರೆ ಅಲ್ಪಸಂಖ್ಯಾತರು ಅವರ ಮಾತು ಕೇಳುವುದಿಲ್ಲ ಎಂದು ತಿರುಗೇಟು ನೀಡಿದರು. ಜಮೀರ್ ಅಹಮದ್ ಅವರು ಜೆಡಿಎಸ್ ಬಗ್ಗೆ, ಜೆಡಿಎಸ್ ಪಕ್ಷದ ಬಗ್ಗೆ ಆಗ್ಲೇ ಹಲವು ಗೊಂದಲವಾದ ಮಾತುಗಳನ್ನು ಆಡಿಬಿಟ್ಟು ಹೋಗಿದ್ದಾರೆ. ಮೊಟ್ಟ ಮೊದಲದಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಜಮೀರ್ ಒಬ್ಬ ಮುಸ್ಲಿಂ ವಿರೋಧಿ.
ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತ 1.25 ಕೋಟಿ ಮುಸ್ಲಿಂಗಳಿಗೆ ಮೋಸ ಮಾಡ್ತಾ ಇರುವಂತ ವ್ಯಕ್ತಿ ಮೊದಲ ವ್ಯಕ್ತಿ ಯಾರಂತ ಹೇಳಿದ್ರೆ ಜಮೀರ್ ಅಹಮದ್. ಹೆಂಗೆ ಅಂತ ತಾವು ಕೇಳಿದ್ರೆ, ಈಗ ಆಗ್ಲಾಗಲೇ ಆಗಿರುವಂತ ಚುನಾವಣೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಿ ಎಂ ಫಾರೂಕ್ ಅನ್ನ ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದಾಗ ಪಕ್ಷಕ್ಕೆ ದ್ರೋಹ ಮಾಡಿ, ಮುಸ್ಲಿಂ ಸಮುದಾಯಕ್ಕೆ ದ್ರೋಹ ಮಾಡಿ ಜಮೀರ್ ಅಹಮದ್ ರವರು ಪಕ್ಷಕ್ಕೆ ಮೋಸ ಮಾಡಿಬಿಟ್ಟು, ಬಿ ಎಂ ಫಾರೂಕ್ಗೆ ಮೋಸ ಮಾಡಿಬಿಟ್ಟು, ಮುಸ್ಲಿಂ ಸಮುದಾಯಕ್ಕೆ ಮೋಸ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೊಬ್ಬ ಮುಸ್ಲಿಂ ವಿರೋಧಿ. ಎರಡನೇದಾಗಿ, ಮುಸ್ಲಿಂ ಸಮುದಾಯ ಏನು ಬಿಕ್ರಿ ಆಗುವಂತ ಸಮುದಾಯ ಏನಿಲ್ಲ, ಮಾರಾಟಕ್ಕೆ ಇಟ್ಟಿರುವಂತಹ ವಸ್ತು ಇಲ್ಲ ಇದು ಮುಸ್ಲಿಂ ಸಮುದಾಯ. ಇವರು ಕೊಂಡ್ಕೊಂಡಿರೋ ಇವರು ಅಪ್ಪನ ಆಸ್ತಿ ಏನಿಲ್ಲ. ಮುಸ್ಲಿಂ ಸಮುದಾಯ ಅನ್ನೋದು ಅದ್ರಿಗೆ ಅನ್ನೋದು ಒಂದು ನಿಷ್ಠೆ ಇದೆ. JDS ಇಂದ ಸಾಕಷ್ಟು ಅನುಕೂಲಗಳು ನಮ್ಮ ಜಿಲ್ಲೆನಲ್ಲಿನೂ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿನೂ ಕೊಟ್ಟಿದ್ದಾರೆ. ಕುಮಾರಣ್ಣನ ಬಗ್ಗೆನು, JDS ಬಗ್ಗೆನು, ದೇವೇಗೌಡರ ಬಗ್ಗೆನು ಮಾತಾಡೋಕೆ ಯಾವುದೇ ರೀತಿಯಲ್ಲಿ ನೈತಿಕ ಹಕ್ಕಿಲ್ಲ ಎಂಬುದು ಒಪ್ಪಿಕೊಳ್ಬೇಕು ಜಮೀರ್ ಅವರು. ಮುಖಂಡರಾದ ಮಹಮ್ಮದ್ ಇಕ್ಬಾಲ್, ಸುಲ್ತಾನ್ ಅಹಮದ್, ನಜರ್ ಬೇಗ್ ಮತ್ತಿತರರು ಜಮೀರ್ ಅಹಮದ್ ಹೇಳಿಕೆಯನ್ನು ಖಂಡಿಸಿದರು. ತುಮಕೂರಿನಲ್ಲಿ ರೈತ ಕುಟುಂಬದ ಯುವ ಸಮೂಹಕ್ಕಾಗಿ ಕೌಶಲ್ಯ ತರಬೇತಿ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕೌಶಲ್ಯ ತರಬೇತಿಯಿಂದ ಯುವಜನತೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ರೈತ ಕುಟುಂಬದ ಯುವ ಸಮೂಹಕ್ಕೆ ಕೌಶಲ್ಯ ತರಬೇತಿ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ಕೌಶಲ್ಯ ತರಬೇತಿಗೆ ಸಾಕಷ್ಟು ಒತ್ತು ನೀಡುತ್ತಿದೆ. ಅದರಲ್ಲೂ ಕೃಷಿ ಕುಟುಂಬದ ಮಕ್ಕಳಿಗೆ ಪ್ರಯೋಜನವಾಗುವ ನಿಟ್ಟನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಯೋಜನೆ ತಂದಿದ್ದಾರೆ. ಈ ಯೋಜನೆಗಳಿಂದ ಯುವಕರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದರು. ಕಷ್ಟಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ರೈತರ ಮಕ್ಕಳು ಯಾವುದೇ ಹೆಂಜರಿಕೆ ಇಟ್ಟುಕೊಳ್ಳದೆ ಛಲದಿಂದ ಮುಂದುಗಿದಾಗ ಸಾಧನೆ ಮಾಡಲು ಸಾಧ್ಯ. ತರಬೇತಿ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಪ್ರಯೋಜನ ಪಡೆಯಿರಿ ಎಂದರು. ಯಾರು ಕಷ್ಟಗಳನ್ನ ಮೀರಿ ನಮ್ಮ ಕಷ್ಟ ಕಾರ್ಪಣಗಳನ್ನ ಮೆಟ್ಟಿ ನಿಂತು ಮುಂದಕ್ಕೆ ಹೆಜ್ಜೆ ಹಾಕ್ತಾರೆ ಅವರು ಇತಿಹಾಸ ಪುಟಗಳಲ್ಲಿ ಗುರುತಿಸ್ತಾರೆ. ಇವಾಗ ನೀವು ಅಷ್ಟೇ, ಎಲ್ಲರೂ ಈ ಕೂತಿರೋ ವೇದಿಕೆ ಮೇಲೆ ಕೂತಿರೋ ಎಲ್ಲರೂ ಅಷ್ಟೇ, ಯಾರ್ಯಾರು ಈಗ ಸಾಧನೆ ಮಾಡಿದ್ದಾರೆ ಅವ್ರು ಯಾರು ಸುಖದಿಂದಾಗಲಿ ಅಥವಾ ಒಳ್ಳೊಳ್ಳೆ ಶ್ರೀಮಂತ ಕುಟುಂಬದಿಂದ ಬಂದವರಾಗಲಿ ಅಥವಾ ಸಿಟಿನಲ್ಲಿ ಬಿಷಪ್ ಕಾರ್ಡನ್ಸ್ ಬಾಲ್ವಿನ್ಸ್ ಜೋಸೆಫ್ ಸ್ಕೂಲಲ್ಲಿ ಓದಿರೋಂಥ ಮಕ್ಕಳು ಯಾರೂ ಅಲ್ಲ. ಅವರಷ್ಟೇ, ಅವ್ರದ್ದು ಎಲ್ಲೆಲ್ಲಿ ಹಂತ ಮುಟ್ಟುತ್ತೆ, ಯಾವುದೋ ಒಂದು ಮಾರ್ಕೆಟಿಂಗೋ ಯಾವುದೋ ಒಂದು ಬಿಸ್ನೆಸ್ಸು ಅದರಲ್ಲಿ ಅವರು ಫೇಲ್ಯೂರ್ ಆಗ್ತಾರೋ ಸಕ್ಸಸ್ ಆಗ್ತಾರೋ ಅದು ಎರಡನೇ ಮಾತು. ನಮಗೆ ಆ ಛಲ ಇರುತ್ತೆ, ಹಠ ಇರುತ್ತೆ, ನಮಗೆ ಹೆದರಿಕೆ ಇರಲ್ಲ, ಭಯ ಅನ್ನೋದೇ ನಮಗಿರೋದಿಲ್ಲ. ಹಳ್ಳಿ ಮಕ್ಕಳಿಗೆ, ರೈತಾಪಿ ವರ್ಗದ ಮಕ್ಕಳಿಗೆ ಏನಕ್ಕೂ ನಾವು ಅಂಜೋದಿಲ್ಲ. ಅದಕ್ಕೇನು ಬೇಕು ಅಂದ್ರೆ ಒಂದು ಚಿಕ್ಕದಾದಂಥ ಆ ಕನಸುಗಳು, ಆ ಕನಸನ್ನ ನನಸು ಮಾಡೋ ಕಡೆಗೆ ಹೋಗೋ ಕಡೆಗೆ ನಮ್ಮ ದೃಷ್ಟಿ ಹಾಯಿಸಬೇಕು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ರೂಪಾ, ಕೃಷಿಕ ಸಮಾಜದ ಲೋಕೇಶ್, ಪಾಪಣ್ಣ, ವೇದಮೂರ್ತಿ ಇತರರು ಉಪಸ್ಥಿತರಿದ್ದರು. ಪಾವಗಡದಲ್ಲಿ ಗಿರಿಜನ ನಾಯಕ ನೌಕರರ ಸಂಘ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಿತ್ತು. ಪಾವಗಡದಲ್ಲಿ ತಾಲೂಕು ಗಿರಿಜನ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಯುಗಪುರುಷ ಹಾಗೂ ಪರಿವರ್ತನೆಯ ಹರಿಕಾರ ವಾಲ್ಮೀಕಿ ಮಹರ್ಷಿಯನ್ನ ಇಂದಿನ ಯುವ ಸಮುದಾಯದವರು ನೆನೆದು ಅವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ನಾಯಕ ಸಂಘಟನೆಗಳು ಹಾಗೂ ಸಮುದಾಯದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಹರ್ಷಿಯವರ ಆಚಾರ ವಿಚಾರಗಳನ್ನ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಕುಡಿತ, ಜೂಜು ಮತ್ತಿತರ ದುಶ್ಚಟಗಳಿಂದ ನಾಯಕ ಸಮುದಾಯದವರು ದೂರವಿರಬೇಕೆಂದು ಕರೆ ನೀಡಿದರು. ಬಹುಶಃ 21ನೇ ಶತಮಾನದಲ್ಲಿ ಬಳಿ ಬಳಿ ಅಥವಾ ಇನ್ನಿತರ ಸಂಸ್ಕೃತಿಗೆ ಸ್ಥಳ ಇಲ್ಲ. ಮಜಲ್ ಬವರಿಗೆ, ಮನಿ ಬವರಿಗೆ ಅಥವಾ ಈವನ್ ಸಮಟೈಮ್ಸ್ ಯಾವ ಪೊಲಿಟಿಕಲ್ ಪವರ್ಗೂ ಸಹ ಹೇಳಿಕೊಳ್ಳುವ ಮಟ್ಟಿಗೆ 21ನೇ ಶತಮಾನದಲ್ಲಿ ಸ್ಥಾನ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಏನಾದರೂ 21ನೇ ಶತಮಾನದಲ್ಲಿ ಅತ್ಯಂತ ಉಷ್ಟಾಯ ಸ್ಥಿತಿಯಲ್ಲಿ ಅಥವಾ ಉತ್ತುಂಗ ಸ್ಥಿತಿಯಲ್ಲಿ ಯಾವುದಾದರೂ ಒಂದು ವರ್ಗಕ್ಕೆ ಘನತೆ, ಗೌರವ ಮತ್ತು ಪ್ರೋತ್ಸಾಹ ಸಿಗುವುದಾದಲ್ಲಿ ಅದು ಶಿಕ್ಷಣಕ್ಕೆ, ಪ್ರತಿಭೆಗೆ ಅದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಭಾವಿಸಿದ್ದೇನೆ. ಹೊದಿಕೆರೆ ರಮೇಶ್, ಚನ್ನಗಿರಿ ಲೋಕೇಶ್ ಪಾಳೇಗಾರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಶಿಡ್ಲೇಕೋಣದ ವಾಲ್ಮೀಕಿ ಮಹಾಸಂಸ್ಥಾನ ಮಠದ ಮಹಾಲಕ್ಷ್ಮಿ ಸಂಜಯ ಕುಮಾರಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು.
ತುಮಕೂರಿನ ಬಿಎಚ್ ರಸ್ತೆಯಲ್ಲಿ ಬಾಯಿ ತೆರೆದಿರುವ ಗಂಡಾಂತರಕಾರಿ ಗುಂಡಿಗಳನ್ನು ಮುಚ್ಚಿಸುವವರಿಲ್ಲ. ಅಪಾಯಕಾರಿ ಗುಂಡಿಗಳಲ್ಲಿ ಅಪಘಾತಗಳು ಹೆಚ್ಚುತ್ತಿವೆ. ವಾಹನ ಸವಾರರೇ, ತುಮಕೂರಿನ ಬಿಎಚ್ ರಸ್ತೆಯಲ್ಲಿ ಚಲಿಸುವಾಗ ಮೈ ಮೇಲೆ ಪ್ರಜ್ಞೆ ಇರಲಿ, ಮೈ ಮರೆತ್ರೆ ಅಪಾಯ. ಈ ರಸ್ತೆಯಲ್ಲಿ ಯುಜಿಡಿಯ ಮ್ಯಾನ್ ಹೋಲ್ಗಳು ಕಾಣಚಿದ ಬಾಯಿ ತೆರೆದಂತೆ ತೆರೆದುಕೊಂಡು ಬಲಿಗಾಗಿ ಕಾದಿವೆ. ದ್ವಿಚಕ್ರ ವಾಹನ ಸವಾರರಿಗಂತೂ ಇಲ್ಲಿ ದೊಡ್ಡ ಅಪಾಯ. ಹೆದ್ದಾರಿ ಅನ್ನುವ ಬಿಎಚ್ ರಸ್ತೆಯ ಯೂನಿವರ್ಸಿಟಿ, ಎಸ್ಐಟಿ ನಡುವೆ ಇಂತಹ ಅಪಾಯಕಾರಿ ಯುಜಿಡಿ ಕಣಜಗಳು ಬಾಯಿ ತೆರೆದಿವೆ. ದ್ವಿಚಕ್ರ ವಾಹನಗಳು ವೇಗವಾಗಿ ಬಂದು ಈ ಗುಂಡಿಗಿಳಿದ್ರೆ ಪಲ್ಟಿ ಹೊಡೆಯುತ್ತವೆ. ದಿನದ 24 ಗಂಟೆ ಸಾವಿರ ಲಕ್ಷದ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತಾ ಇರುವ ಬಿಎಚ್ ರಸ್ತೆ ದ್ವಿಚಕ್ರ ವಾಹನದ ಸವಾರರಿಗೆ ಸುರಕ್ಷಿತವಲ್ಲ. ಈ ರಸ್ತೆ ನಿರ್ವಹಣೆ ಮಾಡುವವರು ಮೈಮರೆತಿದ್ದಾರೆ. ನಿತ್ಯ ವಾಹನ ಸವಾರರು ಅಪಘಾತಕ್ಕೀಡಾಗುತ್ತಲೇ ಇದ್ದಾರೆ. ಯುಜಿಡಿ ಮ್ಯಾನ್ ಹೋಲ್ಗಳ ಬಾಯಿಗಳು ರಸ್ತೆ ಮಟ್ಟಕ್ಕಿಂತ ಅರ್ಧ ಅಡಿ ತಳಕಿವೆ. ಗಮನಿಸದೆ ವೇಗವಾಗಿ ಬಂದ ವಾಹನ ಸವಾರರು ಅನಾಹುತ ಮಾಡಿಕೊಳ್ತಾರೆ. ಇಂತಹ ಪರಿಸ್ಥಿತಿ ಇದ್ರೂ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಈ ಅಧ್ವಾನ ಸರಿಪಡಿಸುವ ಕಾಳಜಿ ತೋರಿಲ್ಲ. ಯುಜಿಡಿ ಮ್ಯಾನ್ ಹೋಲ್ ಗುಂಡಿ ರಿಪೇರಿ ಮಾಡುವ ಇಂತಹ ಕಡೆ ಸಂಚಾರ ನಿಯಂತ್ರಿಸುವ ಕ್ರಮಗಳಾಗಿಲ್ಲ. ಇವುಗಳ ಸುಧಾರಣೆ ಆಗಲು ಇನ್ನೆಷ್ಟು ಅಪಘಾತಗಳಾಗಬೇಕೋ ಗೊತ್ತಿಲ್ಲ. ತಿಪಟೂರಿಗೆ ಹೇಮಾವತಿ ನೀರು ಪಡೆಯಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ದಿವಾಕರ್ ಹೇಳಿದ್ದಾರೆ. ತಿಪಟೂರು ಹೇಮಾವತಿ ನೀರು ಪಡೆಯಲು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಮೋಟಾರ್ ಪಂಪ್ಗಳನ್ನು ರಿಪೇರಿ ಮಾಡಿ ಹೇಮಾವತಿ ಜಲಾಶಯ ತುಂಬುವುದನ್ನು ಕಾಯಲಾಗುತ್ತಿದೆ ಎಂದು ತಿಪಟೂರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಬಿ ದಿವಾಕರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕ ಬಿಸಿ ನಾಗೇಶ್ ಹೇಮಾವತಿ ಡ್ಯಾಂನಲ್ಲಿ 12 ಟಿಎಂಸಿ ನೀರು ಸಂಗ್ರಹ ಆಗಿದೆ ಎಂದು ಹೇಳಿದ್ದಾರೆ. ತಾವು ಸದಸ್ಯರೊಂದಿಗೆ ಡ್ಯಾಂಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದು ಅಲ್ಲಿ ಕೇವಲ 8 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದರು. ಇರುವ ನೀರನ್ನು ತುಮಕೂರು ನಾಲೆಗೆ ಹರಿಸಿದರೆ ನೀರು ತಲುಪಲು ಕನಿಷ್ಠ 5 ದಿನ ಬೇಕು. ಹೇಮಾವತಿ ನೀರನ್ನ ಈ ಬಾರಿ ನಿರ್ಲಕ್ಷಿಸುವ ಪ್ರಶ್ನೆಯೇ ಇಲ್ಲ. ನೀರು ಪಡೆಯಲು ಎಲ್ಲಾ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಎಚ್ಬಿ ದಿವಾಕರ್ ಹೇಳಿದರು. ನಗರದ ಸಮಸ್ಯೆಗಳ ಪರಿಹಾರಕ್ಕೆ ಶಾಸಕ ಷಡಾಕ್ಷರಿ ಅವರು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಅಗತ್ಯ ಇರುವ ಕಡೆ ಹೊಸ ಬೋರ್ವೆಲ್ ಕೊರೆಸಲಾಗಿದ್ದು ಕೆಲವೆಡೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ ಎಂದರು. ನಮ್ಮ ಗಮನಕ್ಕೆ ಬಂದ್ಮೇಲಿಂದ 15 ದಿವಸದಿಂದ ನಾವು ಅದ್ರ ಬಗ್ಗೆ ಇದನ್ನ ಕಾನೂನು ತೊಡಕುಗಳಿದ್ವು, ಅವನ್ನೆಲ್ಲ ಟೆಂಡರ್ ಆಗಿ ಎಲ್ಲ ಕೆಲಸಗಳನ್ನು ಇವಾಗಲೇ ಪ್ರಾರಂಭ ಮಾಡಿದ್ದೀವಿ. ಈಗ ಸಾರ್ವಜನಿಕರದ್ದು ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಹಾಸನ ವೃತ್ತದಿಂದ ಹಿಡಿದು ಈಗ ಹೆಚ್ಚು ಕಡಿಮೆ ದೂರದರ್ಶನವರೆಗೂ ಈಗಾಗಲೇ ಈಗ ಬೀದಿ ದೀಪಗಳ ನಿರ್ವಹಣೆ ಆಗಿದೆ. ಅಂದ್ರೆ ಎಲ್ಲದನ್ನು ರೆಡಿ ಮಾಡಿದ್ದಾರೆ, ಮುಂದಕ್ಕೆ ಇನ್ನೂ ಬರಬೇಕಾಗಿದೆ. ಇದ್ರ ಜೊತೆಗೇನೆ ಈ ಗಣೇಶ ಚಿತ್ರಮಂದಿರದಿಂದ ಮುಂದಕ್ಕೆ ಸುಮಾರು 330 ಮೀಟರ್ ಹೊಸದಾಗಿ ಸುಮಾರು 13.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 10 ಟ್ಯೂಬ್ಯುಲರ್ ಪೋಲು ಮತ್ತೆ ಅದಕ್ಕೆ LED ದೀಪಗಳನ್ನು ಕೂಡ ಅಳವಡಿಸೋದಕ್ಕೆ ಈಗಾಗಲೇ ಈಗ ಟೆಂಡರ್ ಪ್ರಕ್ರಿಯೆ ಆಗಿ ಈಗಾಗಲೇ ಕಾಮಗಾರಿ ಚಾಲನೆ ಆಗಿದೆ, ಈಗ ನಡೀತಾ ಇದೆ. ಅದರಲ್ಲೇ ಅದ್ರ ಜೊತೆಗೇನೆ ಸನ್ಮಾನ್ಯ ಪೌರಾಯುಕ್ತರು ಕೂಡ ಬಹಳ ಚುರುಕಾಗಿದ್ದಾರೆ, ನಮ್ಗೆ ಸ್ಪಂದಿಸ್ತಿದ್ದಾರೆ, ಪಕ್ಷಾತೀತ್ವ ಸ್ಪಂದಿಸ್ತಿದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಸುರೇಶ್, ನಗರಸಭೆ ಉಪಾಧ್ಯಕ್ಷೆ ಜಹೀರಾ ಜಬೀನಾ, ಸದಸ್ಯರಾದ ಟಿಜಿ ಲಿಂಗರಾಜ್, ಫಜಿಯಾ ಖಾನಂ ಹಾಜರಿದ್ದರು. 3 ದಿನದಲ್ಲಿ ಹೇಮಾವತಿ ನೀರು ಹರಿಸದಿದ್ದರೆ ಆಗಸ್ಟ್ 7ರಂದು ಗುಬ್ಬಿ ಬಂದ್ ಮಾಡುವುದಾಗಿ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಗೆ 3 ದಿನದ ಒಳಗೆ ಹೇಮಾವತಿ ನೀರನ್ನು ಹರಿಸದಿದ್ದರೆ ಆಗಸ್ಟ್ 7ರಂದು ಗುಬ್ಬಿ ಪಟ್ಟಣವನ್ನು ಬಂದ್ ಮಾಡಲಾಗುವುದೆಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಎಚ್ಚರಿಕೆ ನೀಡಿದರು. ಗುಬ್ಬಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೇಮಾವತಿ ನಾಲೆಗೆ 12 ಟಿಎಂಸಿ ನೀರು ಬಂದರೂ ಸಹ ಜಿಲ್ಲೆಯ ಸಲಹಾ ಸಮಿತಿಯಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಿಲ್ಲ ಎಂದರು. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸಿ ರೈತರ ತಾಳ್ಮೆ ಪರೀಕ್ಷೆ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿರುವ 42,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದರೆ ದೇಶದ ಆರ್ಥಿಕತೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಹೇಳುವ ಕೇಂದ್ರ ಸರ್ಕಾರ, 10 ಲಕ್ಷ ಕೋಟಿ ರೂಪಾಯಿ ಕೈಗಾರಿಕಾ ಉದ್ಯಮೆದಾರರ ಸಾಲ ಮನ್ನಾ ಮಾಡಿದಾಗ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಲಿಲ್ಲವೇ ಎಂದು ವ್ಯಂಗ್ಯವಾಡಿದರು.
ಮಳೆ ಇಲ್ಲದ ಕಾರಣ ಸಂಪೂರ್ಣವಾಗಿ ಅಂತರ್ಜಲ ಬತ್ತಿ ಲಕ್ಷಾಂತರ ಕೊಳವೆ ಬಾವಿ ಹಾಳಾಗಿ ಕೊಳವೆ ಬಾವಿ ಆಶ್ರಿತವಾದಂಥ ಬೆಳೆಗಳೂ ಸೇರಿದಂತೆ ಎಲ್ಲ ಸಂಪೂರ್ಣವಾದ ಬೆಳೆಗಳು ಇವತ್ತು ಹಾಳಾಗೋಗಿದೆ. ಆ ವಿಚಾರದಲ್ಲಿ ಬೆಳೆ ನಷ್ಟ ಪರಿಹಾರವನ್ನು ತುಂಬಿಕೊಡುವ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿಲ್ಲ. ಹಾಗೆ ಕಳೆದ ವರ್ಷ ಹೇಮಾವತಿ ನೀರನ್ನು ಸರಿ ಪ್ರಮಾಣದಲ್ಲಿ ಹರಿಸ್ತೇ ಇರೋದ್ರಿಂದ ಮತ್ತು ಈಗಾಗಲೇ ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ದು ಒಂದು 12-13 TMC ನೀರಿದ್ರೂ ಇಲ್ಲಿವರೆಗೂ ರೈತರ ಬೆಳೆದಂಥ ಬೆಳೆಗೆ ಕೆರೆಗಳಿಗೆ ನೀರು ಬಿಡದೆ ಇವತ್ತು ತಮಿಳುನಾಡಿಗೆ ನೀರು ಬಿಡ್ತಾ ಇರತಕ್ಕಂಥದ್ದು ಖಂಡನೀಯ. ಅದಾಗಲಿ ಕೂಡಲೇ ಸರ್ಕಾರ ಇನ್ನು 3-4 ದಿನದಲ್ಲಿ ಹೇಮಾವತಿ ನೀರನ್ನು ಹರಿಸೋದ್ರ ಮೂಲಕ ಕುಡಿಯೋಕೆ ಕೆರೆಗಳಿಗೆ ಎಲ್ಲ ಜಿಲ್ಲೆಯ ತಾಲೂಕಿನ ಎಲ್ಲ ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ರೆ ಜುಲೈ 7 ಸೋಮವಾರ ಗುಬ್ಬಿ ಪಟ್ಟಣದ ಬಂದ್ ಮಾಡೋದ್ರ ಮೂಲಕ ನಾವು ಪ್ರಬಲವಾದಂತಹ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ನಿಜಾನಂದ ಮೂರ್ತಿ, KN ವೆಂಕಟೇಗೌಡ, ಲೋಕೇಶ್, ಶಿವಕುಮಾರ್, ಕಾಳೇಗೌಡ, ಶಂಕರಲಿಂಗೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಬಳಿ ಸಾರಿಗೆ ಸಂಸ್ಥೆ ಬಸ್ ಡಿಕ್ಕಿ ಹೊಡೆದು ವೃದ್ಧ ಮೃತಪಟ್ಟಿದ್ದಾರೆ. ಸೈಕಲ್ ಮೇಲೆ ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದ 80 ವೃದ್ಧನಿಗೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಈ ಅಪಘಾತ ಸಂಭವಿಸಿದೆ. ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಮುನಿಯಪ್ಪ ಎಂಬಾತ ಸ್ಥಳದಲ್ಲೇ ಮೃತರಾದರು. ವಿಜಯಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಬಸ್ಸನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಗೆ ಇದೇ 28 ಚುನಾವಣೆ ನಡೆಯಲಿದೆ ಎಂದು ಉಪಾಧ್ಯಕ್ಷ ರಾಜೀವ್ ತಿಳಿಸಿದರು. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ಆಡಳಿತ ಮಂಡಳಿ ಚುನಾವಣೆ ಈ ತಿಂಗಳ 28 ನಡೆಯಲಿದ್ದು ಸಹಕಾರಿ ಭಾರತಿಯಿಂದ ಬೆಂಗಳೂರು ಪ್ರಾಂತ ಮತಕ್ಷೇತ್ರದಿಂದ ತಮ್ಮ ತಂಡದ 6 ಜನ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂದು ಸಹಕಾರಿ ಉಪಾಧ್ಯಕ್ಷ ರಾಜೀವ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 113 ವರ್ಷದ ಇತಿಹಾಸ ಹೊಂದಿರುವ ಸಂಯುಕ್ತ ಸಹಕಾರಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅದರಲ್ಲೂ ನಮ್ಮ ತಂಡದ ಕೈಗೆ ಅಧಿಕಾರ ಸಿಕ್ಕಾಗಿನಿಂದ ಉತ್ತಮ ಕಾರ್ಯ ಮಾಡಲಾಗಿದೆ. ನಮ್ಮ ತಂಡ ಗೆದ್ದರೆ ಕಾಮನ್ ಸಾಫ್ಟ್ವೇರ್ ಅಳವಡಿಕೆ ಪಾರದರ್ಶಕ ಪರಿಣಾಮಕಾರಿ ಆಡಳಿತ ನೀಡುತ್ತೇವೆ ಎಂದರು. ನಮ್ಮ ತಂಡದಿಂದ ಕೋಲಾರದಿಂದ ಬಿಎಚ್ ಕೃಷ್ಣಾರೆಡ್ಡಿ, ಬೆಂಗಳೂರಿನಿಂದ ಬಿಎನ್ ಗುಂಡೂರಾವ್, ತುಮಕೂರಿನಿಂದ ಬಿ ಗಂಗಾಧರಯ್ಯ, ದಾವಣಗೆರೆಯಿಂದ ಜಿ ನಂಜೇಗೌಡ, ಶಿವಮೊಗ್ಗದಿಂದ ರವಿಕುಮಾರ್, ಚಿತ್ರದುರ್ಗದಿಂದ ಲಕ್ಷ್ಮೀಕಾಂತ್ ರೆಡ್ಡಿ ಸ್ಪರ್ಧಿಸುತ್ತಿದ್ದಾರೆ ಎಂದರು. ಕ್ಷೇತ್ರ 113 ವರ್ಷಗಳ ಇತಿಹಾಸವನ್ನು ದಾಟಿ ಮುಂದೆ ಹೆಜ್ಜೆಗಳನ್ನ ಹಾಕ್ತಾ ಇದೆ. ಈ ಸನ್ನಿವೇಶದಲ್ಲಿ ಹೊಸ ತಲಾಮಾರಿನ ಕಾಯ್ದೆಯಾಗಿ ಸಂಯುಕ್ತ ಸ್ವಾಭಿಮಾನಿ ಕಾಯ್ದೆಯಾಗಿ ಸೌಹಾರ್ದ ಕಾಯ್ದೆಯನ್ನ 97 ಈ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. 2001 ಅದು ಜಾರಿಗೆ ಬಂತು. ಜಾರಿಗೆ ಬಂದ ನಂತರ ರಾಜ್ಯದ ಉದ್ದಗಲದಲ್ಲಿ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಮಾಡೋದು ಶುರು ಮಾಡಿದ್ವು. ಮೊದಲ ದಶಕ ಅಂತಂದ್ರೆ ಪ್ರಾರಂಭದ 10 ವರ್ಷಗಳಲ್ಲಿ ಸುಮಾರು 1600 ಸೌಹಾರ್ದಗಳು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ನಮ್ಮ ಅವಧಿಯಲ್ಲಿ ಕಳೆದ 5 ಪ್ಲಸ್ ಚುನಾವಣೆ 1 ವಿಸ್ತಾರ ಆದ್ರಿಂದ 1.5 ಈ ಅವಧಿಯಲ್ಲಿ 2000 ಅಧಿಕವಾದಂತಹ ಸೌಹಾರ್ದ ಸಹಕಾರಿಗಳು ರಾಜ್ಯದ ಉದ್ದಗಲದಲ್ಲಿ ನೋಂದಣಿಯಾಗಿರ್ತಕ್ಕಂಥದ್ದು, ಈ ಕ್ಷೇತ್ರ ಬಹುದೊಡ್ಡದಾಗಿ ವಿಸ್ತಾರ ಆಗ್ತಿರ್ತಕ್ಕಂಥ ಒಂದು ಮೈಲಿಗಲ್ಲನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ರವಿಕುಮಾರ್, ಲಕ್ಷ್ಮೀಕಾಂತ್, ಗಂಗಾಧರ್, ಕೃಷ್ಣಾರೆಡ್ಡಿ ಉಪಸ್ಥಿತರಿದ್ದರು. ರಸ್ತೆ ಒತ್ತುವರಿ ತೆರವಿಗೆ ಒತ್ತಾಯಿಸಿ ಕುಣಿಗಲ್ ತಾಲೂಕು ಕುಂದೂರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ ತಾಲೂಕಿನ ಹುತ್ರಿ ಹೋಬಳಿಯ ಕುದೂರು ಗ್ರಾಮದ ಸರ್ಕಾರಿ ಭೂಮಿ ಹಾಗೂ ರಸ್ತೆ ಪ್ರದೇಶಕ್ಕೆ ಗ್ರಾಮದ ಕೆಲ ಬಲಾಢ್ಯರು ಅಕ್ರಮವಾಗಿ ತಂತಿ ಬೇಲಿ ಹಾಕಿ ಇತರೆ ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಾರೆ. ಆದರೂ ಸರ್ಕಾರಿ ಭೂಮಿ ರಕ್ಷಣೆಗೆ ಕ್ರಮ ಕೈಗೊಳ್ಳದ ಕಂದಾಯ ಇಲಾಖಾಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಗ್ರಾಮಸ್ಥರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಎಪಿಎಂಸಿ ಸದಸ್ಯ ತಮ್ಮಣ್ಣಗೌಡ ನೇತೃತ್ವದಲ್ಲಿ ತಾಲೂಕು ಕಚೇರಿ ಬಳಿ ಸಂಘಟಿತರಾದ ಗ್ರಾಮಸ್ಥರು ಸರ್ಕಾರಿ ಭೂಮಿ ರಕ್ಷಣೆ ನಿಟ್ಟನಲ್ಲಿ ನಿರ್ಲಕ್ಷ್ಯ ವಹಿಸಿದ ಕಂದಾಯ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ತಮ್ಮಣ್ಣಗೌಡ, ಕುಂದೂರು ಗ್ರಾಮದ ವಿವಿಧ ಸರ್ವೆ ನಂಬರ್ 45, 25, 30 25 ಎಕರೆಗೂ ಹೆಚ್ಚು ಸಾರ್ವಜನಿಕ ಭೂಮಿ ಇದೆ. ಇವುಗಳಲ್ಲಿ ಗುಂಡು ತೋಪು, ನೆಡುತೋಪು, ಸ್ಮಶಾನ, ಗೋಮಾಳ ಪ್ರದೇಶವೂ ಸೇರಿದೆ.
ಈ ಜಮೀನುಗಳ ಮೂಲಕವಾಗಿ ಸುಮಾರು 10ಕ್ಕೂ ಹೆಚ್ಚು ಕುಟುಂಬ ವಾಸಿಸುವ ಮನೆಗಳಿಗೆ ತೆರಳಲು ರಸ್ತೆ ಮಾರ್ಗ ಸಹ ಇದೆ. ಇದರ ಜೊತೆಯಲ್ಲಿ ಗ್ರಾಮದ 20ಕ್ಕೂ ಹೆಚ್ಚು ಮಂದಿಯ ಜಮೀನಿಗೂ ತೆರಳಲು ಇದೇ ಮಾರ್ಗ ಬಳಸುತ್ತಾರೆ. ಆದರೆ ಗ್ರಾಮದ ಕೆಲ ಬಲಾಢ್ಯರು ಇದ್ದಕ್ಕಿದ್ದ ಹಾಗೆ ಕೆಲ ದಿನಗಳ ಹಿಂದೆ ಸರ್ಕಾರಿ ಭೂಮಿ ಪ್ರದೇಶ ತಮಗೆ ಸೇರಿದೆ ಎಂದು ವಾದಿಸುತ್ತಿದ್ದಾರೆ. ಕೇಳಲು ಬಂದ ಗ್ರಾಮಸ್ಥರ ಮೇಲೆ ಹಲ್ಲೆ ನಡೆಸಿ ಕಳೆದ ಹಲವು ದಶಕಗಳಿಂದ ಗ್ರಾಮಸ್ಥರು ಬಳಸುತ್ತಿದ್ದ ಸರ್ಕಾರಿ ರಸ್ತೆ ಪ್ರದೇಶಕ್ಕೆ ಅಕ್ರಮವಾಗಿ ಕಲ್ಲಿನ ಕಂಬ ನೆಟ್ಟು ಅತಿಕ್ರಮಣ ಮಾಡಿಕೊಂಡು ಸರ್ಕಾರಿ ಭೂಮಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ದೂರಿದರು. ತಹಸೀಲ್ದಾರ್ ಸೇರಿದಂತೆ ಕಂದಾಯ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಸ್ವಲ್ಪವೂ ಗಮನಹರಿಸುತ್ತಿಲ್ಲ. ಕಂದಾಯ ಇಲಾಖೆ ನಿಯಮಗಳ ಅನುಸಾರ ಸರ್ಕಾರಿ ಭೂಮಿ ರಕ್ಷಣೆ ಮಾಡಬೇಕಾಗಿದ್ದು ಕಂದಾಯ ಇಲಾಖೆಯ ಲೆಕ್ಕಿಗ, ಕಂದಾಯ ನಿರೀಕ್ಷಕ, ತಹಸೀಲ್ದಾರರ ಆದ್ಯ ಕರ್ತವ್ಯ. ಈ ಕೂಡಲೇ ಸರ್ಕಾರಿ ಭೂಮಿ ರಕ್ಷಣೆಗೆ ಮುಂದಾಗಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಸರ್ಕಾರಿ ಜಮೀನುಗಳು ಗುಣತೋಪು, ಸ್ಮಶಾನ, ಕಟ್ಟೆ, ಬಾರಿಯಷ್ಟು ಜಮೀನು ಗುಡಿಸಬೇಕು ಅಂತ ಧರಣಿ ಮಾಡಿದ್ವಿ. ಅದರಂತೆ ಒಂದು ಮಶಾಣವನ್ನು ಅಳತೆ ಮಾಡಿದ್ರು. ಆ ಮಶಾಣದಿಂದ ಅಳತೆ ಮಾಡಬೇಕಾದ್ರೆ ಏಕೆ ಕಾಲೋನಿಗೆ ಮತ್ತು ಕೆರೆಯಂಗ್ಲಿಗೆ ಬಾರಿಯಷ್ಟಿಗೆ ಹೋಗುವಂತ ದಾರಿ ಇತ್ತು. ಅದ್ ಮಧ್ಯ ಅದೊಂದನ್ನ ಇವರು ಮೊದಲು ಅಳತೆ ಮಾಡಿದಂತೆ ಎಲ್ಲವೂ ಮಾಡ್ತೀರಿ ಅಂತ ತಹಸೀಲ್ದಾರ್ ಹೇಳಿದ್ರು. ಆದ್ರೆ ಮಾಡಲಿಲ್ಲ. ಮತ್ತೆ ಯಾರ ಕೆಲವು ಕಿಡಿಗಳಿಗೆ ಹೇಳ್ಕೊಟ್ಬಿಟ್ಟು ಇವಾಗ ಏನ್ ಮಾಡಿದ್ರೆ ಆ ಹೋಗೋ ದಾರಿಗೆ ಫುಲ್ ಕಲ್ಲು ಕೂಚಿ ಹಾಕ್ಬಿಟ್ಟು ಎಲ್ಲ ಕಂಬನ ಇಟ್ಬಿಟ್ಟಿದ್ದಾರೆ. ಈಗ 10 ಮನೆ ಮತ್ತೆ ಏಕೆ ಕಾಲೋನಿಗೆ ಹೋಗದಂಗೆ ರಸ್ತೆ ಆಗೋಗಿದೆ. ಒಂದು ಎರಡನೇದು ಏನಾಗಿದೆ, ಅವರಿಗೆ ಸರ್ಕಾರಿ ಜಮೀನಿಗೆ ಕಲ್ಲು ಹಾಕೋದಕ್ಕೆ ಯಾರು ಕುಮ್ಮ ಕೊಟ್ಟಿರೋ ಅಧಿಕಾರಿ ಯಾರು ಹಾಕೋತಿ ಹೇಳಿದ್ದಾರೆ ಯಾರು ಸರ್ಕಾರಿ ಕೆಲಸಕ್ಕೆ. ಇವರು ಅಳತೆ ಮಾಡ್ತೀರಿ ಅಂದ್ರೆ ಒಂದು ಅಳತೆ ಮಾಡಿದ್ರೆ ಮಿಕ್ಕಿದ ಮಾಡ್ಬೇಕು, ಕುರ್ತೋಪ್ ಮಾಡಬೇಕು ಮಾಡಿಲ್ಲ, ಫಾರೆಸ್ಟ್ ಮಾಡಬೇಕು 18 ಎಕರೆ ಅದು ಮಾಡಿಲ್ಲ, 4 ಎಕರೆ ಕಟ್ಟೆ ಮುಚ್ಕೊಂಡ್ಬಿಟ್ಟವ್ರು ಅದು ಮಾಡಿಲ್ಲ, ದನ ಖರೀದಿ ಕುಡಿಯಕ್ ಆಗ್ತಾ ಇಲ್ಲ. ಅದೇ ರೀತಿ ಗುಣತೋಪಿಸಿದ ಮಾಡ್ಕೊಂಡಿದೆ. ಯಾವ್ದೋ ಏಕಾಏಕಿ ಯಾವ್ದೋ ಒಂದು 4 ಜನ ಮಾತು ಕೇಳ್ಕೊಂಡು ಊರ ಶಾಂತಿಯನ್ನು ಅದಗಿಸ್ಬಿಟ್ಟಿದ್ದಾರೆ. ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ, ಸಾರ್ವಜನಿಕ ತೊಂದರೆ ಆಗಿದೆ, ಕೊಲೆ ಆಗುತ್ತೆ, ಮಟ್ಟಲಾಗಿದೆ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ನಾರಾಯಣ್, ವಸಂತಕುಮಾರ್, ಗಂಗಾಧರ್, ದೇವರಾಜ್, ರತ್ನಮ್ಮ ಇತರರು ಇದ್ದರು. ಶೌಚಾಲಯ ಬಳಕೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದರೆ ಬಯಲು ಶೌಚಮುಕ್ತ ಸಮಾಜವಾಗುತ್ತದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದರು. ಶಾಲೆಯ ಮಕ್ಕಳಿಂದಲೇ ಸಮಾಜದ ಪರಿವರ್ತನೆ ಸಾಧ್ಯವಾಗಲಿದ್ದು ವಿದ್ಯಾರ್ಥಿಗಳು ಪೋಷಕರನ್ನು ಒಲಿಸಿದರೆ ಶೌಚಾಲಯ ನಿರ್ಮಾಣ ಮಾಡುವುದು ದೊಡ್ಡ ವಿಚಾರವಲ್ಲ ಎಂದು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ ಗ್ರಾಮದಲ್ಲಿ ಸ್ನೇಹ ಜೀವನ ಫೌಂಡೇಶನ್, ಅಡಗೂರು ಗ್ರಾಮ ಪಂಚಾಯಿತಿ, ಲೀಡ್ ಬ್ಯಾಂಕ್ ತುಮಕೂರು, ಆರೋಗ್ಯ ಇಲಾಖೆ ಗುಬ್ಬಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗುಬ್ಬಿ ಇವರ ವತಿಯಿಂದ ಆಯೋಜಿಸಿದಂತಹ ನಿರ್ಮಲ ಭಾರತ ಅಭಿಯಾನ ಆರೋಗ್ಯ ಜಾಥಾ ಕಾರ್ಯಕ್ರಮ ಹಾಗೂ ನಗದು ರಹಿತ ವ್ಯವಹಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ, ಆದರೆ ಅದು ಸಾರ್ವಜನಿಕರಿಗೆ ಜಾಗೃತಿ ಇಲ್ಲದೆ ಹಳ್ಳ ಹಿಡಿದಿದೆ. ಹೀಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ಉತ್ತಮ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದರಿಂದ ಸಾಕಷ್ಟು ಅನುಕೂಲ ಪಡೆಯಬಹುದಾಗಿದೆ ಎಂದರು. ಸ್ನೇಹ ಜೀವನ ಫೌಂಡೇಶನ್ ಹಲವಾರು ವರ್ಷಗಳಿಂದ ಗುಬ್ಬಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಹಿಳಾ ಸದಸ್ಯರುಗಳಿಗೆ ಮಾಹಿತಿ ಅರಿವು ಕಾರ್ಯಕ್ರಮ ಹಾಗೂ ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದು 21,000 ಮಹಿಳಾ ಸದಸ್ಯರಿಗೆ ಆರ್ಥಿಕವಾಗಿ ಸಹಾಯವನ್ನು ಬ್ಯಾಂಕಿನ ಮೂಲಕ ಮಾಡಿದ್ದು, ಅದರೊಟ್ಟಿಗೆ ಶೈಕ್ಷಣಿಕವಾಗಿ ಪರಿಸರಾತ್ಮಕವಾಗಿ ಸಾಕಷ್ಟು ಕೆಲಸ ಮಾಡುತ್ತಿದ್ದು ಇಂತಹ ಉತ್ತಮ ಕಾರ್ಯಗಳು ಮುಂದುವರಿಯಲಿ ಎಂದರು. ಆದರೆ ಈಗ ಊರು ಅಷ್ಟೊಂದೀಗ ಡೆಟಾಲ್ ಅಂತ ನಮ್ಗೆ ಗೊತ್ತಿರಲಿಲ್ಲ, ಸೋಪ್ ಯೂಸ್ ಮಾಡೋದ್ರು ಅವರಲ್ಲಿ ಸೋಪು ತಂದ್ಕೊಳ್ಳೋಣ. ಏನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅವಾಗ ಸಿಗಬಹುದು. ಅಷ್ಟೇ ನಮ್ಮ ದೊಡ್ಡ ಪ್ರಾಮುಖ್ಯತೆ ಈಗ ಗಿರಾರ ಹಾಗೂ ನಾಗರಿಕರು ಬೆಳೆದಂಗೆ ಏನು ಸ್ವಚ್ಛತೆಗಳಿಗೆ ಏನು ನಾವು ಗಮನ ಕೊಡ್ತಾ ಇದ್ದೀವಿ, ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಶಾಲೆಯಿಂದಲೇ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಪೋಷಕರಿದ್ದೀರ, ನೀವು ಹೆಚ್ಚಿಗೆ ಮಕ್ಕಳಿದ್ದೀರ, ನೀವು ಇವೆಲ್ಲ ಇಲ್ಲಿವರೆಗೂ ಪೋಷಕರ ಕುಪ್ಪ ಬರೀಲ್ಲ. ಒಂದು ಏನ್ ಕೇಳಿದ್ರಿ ನೀವು, ಸ್ವಚ್ಛ ಗುಬ್ಬಿ ನಿರ್ಮಲ ಗುಬ್ಬಿ ಅಂತ ನೀವೆಲ್ಲರಿಗೂ ಪೋಷಕರ ಕುಪ್ಪ ಬರ್ರಿ. ಮೂರನೇ ನೀವು ಏನ್ ಕೇಳ್ತಿದ್ರಿ, ಸ್ವಚ್ಛ ಕುಡಿಯುವ ನೀರು. ನಾಲ್ಕನೇ ನೀವು ಕೇಳ್ತಿದ್ರಿ ನೈರ್ಮಲ್ಯತೆಗೆ. ನಮ್ಗೆ ಆದಂತ ನೀವು ಏನೇನು ಹೇಳ್ಕೊಂಡ್ರಿ, ಈಗ ಟಾಯ್ಲೆಟ್ ಅಂತ ಹೇಳಿದ್ರಿ, ಬಾತ್ರೂಮ್ ಅಂತ ಹೇಳಿದ್ರಿ, ಕಕ್ಕಸ್ ರೂಮ್ ಅಂತ ಹೇಳಿ, ನೀವು ಏನೇನು ಬೇರೆ ಬೇರೆ ಶಬ್ದಗಳನ್ನು ಹೇಳಿದ್ವಲ್ಲ, ಅದಕ್ಕೆ ಸರ್ಕಾರ ನಿಮ್ಮ ಜೊತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಒಂದೇ ಒಂದು ಮುಖ್ಯವಾದಂತಹ ಅಭಿಲಾಷೆ
ಪ್ರತಿ ಹಳ್ಳಿ ಪ್ರತಿ ಗ್ರಾಮದ ಸಹಿತ ನೈರ್ಮಲ್ಯತೆಯಿಂದ ಕೂಡಿರಬೇಕು ಮತ್ತು ಆರೋಗ್ಯಕ್ಕೆ ಅದು ಮೊದಲೇ ಹಂತ ಅಂತ ಹೇಳಬೇಕು. ಇದನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಶಿಕ್ಷಕರ ಜೊತೆಗೆ ಮತ್ತು ಇಲ್ಲಿ ಹಲವಾರು ಅಧಿಕಾರಿಗಳು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ ಮಾತನಾಡಿ, ಆರೋಗ್ಯದ ಅರಿವು ಎಲ್ಲರಿಗೂ ತಿಳಿಯಬೇಕಾಗಿದೆ. ಎಷ್ಟು ಬೇಕಾದರೂ ಹಣವನ್ನು ಸಂಪಾದನೆ ಮಾಡಬಹುದು, ಆದರೆ ಆರೋಗ್ಯ ಪಡೆಯುವುದು ತುಂಬಾ ಕಷ್ಟ. ಗ್ರಾಮಗಳಲ್ಲಿ ನೈರ್ಮಲ್ಯ ಉಂಟಾದಾಗ ಡೆಂಗ್ಯೂ ಅಂತಹ ಮಾರಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ. ಹಾಗಾಗಿ ಗ್ರಾಮಗಳನ್ನು ಸ್ವಚ್ಛತೆ ಹಾಗೂ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು. ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಏನಾಗುತ್ತಲ್ಲ ಈ ತಳಿ ಬದಲಾವಣೆ ಆಗ್ತಾವೆ. ಈ ತಳಿ ಬದಲಾವಣೆ ಆದ ಸಂದರ್ಭದಲ್ಲಿ ಹೊಸ ಹೊಸ ವೈರಾಣುಗಳು ಬರ್ತವೆ, ಅದಕ್ಕೆ ನಿರ್ಬೇಕಂತ ಬರ್ತವೆ. ಬಂದ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮ ಮೈದಲ್ಲಿ ಆ ವೈರಾಣು ಪ್ರವೇಶ ಆಗ್ಬಿಟ್ಟು ನಮ್ಮ ರೋಗದ ಶಕ್ತಿಯೆಲ್ಲ ಕುಂದಿಸ್ಬಿಟ್ಟು ಅತಿ ವೇಗವಾಗಿ ರೋಗ ಹೇಳಿಬಿಟ್ಟು ಏನಾಗ್ತದೆ, ನಮ್ಮ ಸಾವಿನ ಪ್ರಮಾಣ ಜಾಸ್ತಿ ಆಗ್ತದೆ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ನಿಂತು ಕೆಲವು ಡೆಂಗಲ್ ಪೆಟ್ರೋಲ್ ಡೆನ್ನು ಒಂದು ಎರಡು. ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್ ಮಾತನಾಡಿ, ತಾಲೂಕಿನಲ್ಲಿ ಇನ್ನೂ ಸಾಕಷ್ಟು ಶೌಚಾಲಯಗಳ ನಿರ್ಮಾಣ ಮಾಡಬೇಕಾಗಿದೆ. ಸರ್ಕಾರದಿಂದ ಹಣ ಬಂದರೂ ಜನರು ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಮುಂದೆ ಬರುತ್ತಿಲ್ಲ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಪ್ರತಿಯೊಬ್ಬರೂ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಬೇಕು ಹಾಗೂ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೂ ಇಂತಹ ಕಾರ್ಯಕ್ರಮಗಳು ಜರುಗಬೇಕು ಎಂದು ತಿಳಿಸಿದರು. ಅಥವಾ ಇತರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಅಥವಾ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪ್ರತಿನಿಧಿಗಳು ಸದಸ್ಯರುಗಳು ನಿಮಗೆ ಯಾಕೆ ಹೆಚ್ಚಿಗೆ ಮಹಿಳೆಯರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದಗಂಗಮ್ಮ, ಸದಸ್ಯ ಸಿದ್ದಗಂಗಯ್ಯ, ಸರಸ್ವತಿ, ವರಲಕ್ಷ್ಮಮ್ಮ, ಮೈತ್ರಮ್ಮ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿಕುಮಾರ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತಿ ನಿರ್ಮಲ ಭಾರತ ಸಂಯೋಜನಾಧಿಕಾರಿ ರವಿಕುಮಾರ್, ಶಿಕ್ಷಣಾಧಿಕಾರಿ ಸಿ ನಂಜಯ್ಯ, ಸಿಡಿಪಿಒ ಹೊನ್ನೇಶಪ್ಪ, ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುಳಾ, ಶ್ರೀನಿವಾಸ್, ಗುರುಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಕಾಲೇಜಿನಲ್ಲಿ ಮೆಟ್ರಿಕ್ ಮೇಳ ನಡೆಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮಕ್ಕಳಿಂದ ಮೆಟ್ರಿಕ್ ಮೇಳ ಆಯೋಜಿಸಲಾಗಿತ್ತು. ಮಕ್ಕಳ ವ್ಯಾಪಾರದ ವೈಖರಿ, ಲಾಭ ನಷ್ಟಗಳ ಲೆಕ್ಕಾಚಾರ, ಮಕ್ಕಳಲ್ಲಿ ತುಂಬಿದ ಉತ್ಸಾಹ ಮೆಟ್ರಿಕ್ ಮೇಳಕ್ಕೆ ಕಳೆ ತಂದಿತ್ತು. ಒಂದೆಡೆ ಗೋಬಿ ಮಂಚೂರಿ, ಇನ್ನೊಂದು ಕಡೆ ಪಾನ್ ಬಿಡ ಅಂಗಡಿ, ಹೇರ್ ಪಿನ್, ಬಿಂದಿ, ಕಡಲೆಪುರಿ ವ್ಯಾಪಾರ, ಹಣ್ಣಿನ ಅಂಗಡಿ, ಮೆಹಂದಿ, ಹೀಗೆ ಮಕ್ಕಳ ವ್ಯಾಪಾರದ ಸಾಲು ಸಾಲು ಅಂಗಡಿಗಳು ಮೆಟ್ರಿಕ್ ಮೇಳದಲ್ಲಿ ರಾರಾಜಿಸುತ್ತಿದ್ದು ಶಾಲಾ ಮಕ್ಕಳು ಮತ್ತು ಪೋಷಕರೇ ಗ್ರಾಹಕರಾಗಿ ಜೋರು ವ್ಯಾಪಾರ ನಡೆಸಿದರು. ಮಕ್ಕಳು ಆಯೋಜಿಸಿದ ಮೆಟ್ರಿಕ್ ಮೇಳವನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದೇವರಾಜ್ ಉದ್ಘಾಟಿಸಿದರು. ಪ್ರತಿ ವರ್ಷವೂ ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಓದು ಮತ್ತು ವ್ಯಾಪಾರ ಎರಡರ ಬಗ್ಗೆಯೂ ಮಕ್ಕಳಿಗೆ ಅರಿವಿರಬೇಕು ಎಂದು ಆಯೋಜಿಸಲಾಗಿದೆ. ಮಕ್ಕಳಿಗೆ ಓದಿನ ನಂತರ ಕೆಲಸಕ್ಕೆ ಹೋಗಬೇಕು, ಅದೇ ಜೀವನ ಎಂದು ಆಗಬಾರದು. ವ್ಯಾಪಾರದ ಮೂಲಕವೂ ಹಣವನ್ನು ಸಂಪಾದಿಸಿ ಲಾಭ ಮಾಡಬಹುದು, ಜೊತೆಗೆ ಪಾಠದಲ್ಲಿ ಲಾಭ ನಷ್ಟ ರಿಯಾಯಿತಿ ಎಂದು ಹೇಳಿಕೊಡುತ್ತೇವೆ. ಮೆಟ್ರಿಕ್ ಮೇಳ ಪಠ್ಯದ ಪ್ರಾಯೋಗಿಕ ಅಂಶವಾಗಿ ಮಕ್ಕಳಿಗೆ ಮನವರಿಕೆಯಾಗುತ್ತದೆ ಎಂದು ಶಾಲೆಯ ಗಣಿತ ಶಿಕ್ಷಕ ನಾರಾಯಣ್ ಹೇಳಿದರು. ನಮ್ಮ ಪಾಠಗಳಲ್ಲೂ ಬಿಸಿನೆಸ್ ಸ್ಟಡೀಸ್ ಇದೆ, ಓದುವುದರ ಜೊತೆ ವ್ಯವಹಾರ ವ್ಯಾಪಾರದಲ್ಲೂ ಲಾಭ ಇದೆ ಎಂದು ಈ ಮೂಲಕ ನಾವು ಕಲಿಯುತ್ತೇವೆ. ಕಳೆದ ಬಾರಿ ಬೀಡ ಅಂಗಡಿ ಇಟ್ಟು 3,000 ರೂಪಾಯಿ ಲಾಭ ಮಾಡಿದ್ದೆವು, ಈ ಬಾರಿಯೂ ಹೆಚ್ಚಿನ ಲಾಭದ ನಿರೀಕ್ಷೆ ಇದೆ ಎಂದು 10ನೇ ತರಗತಿ ವಿದ್ಯಾರ್ಥಿನಿ ಮೋನಿಕಾ ತನ್ನ ಅನುಭವವನ್ನು ಹಂಚಿಕೊಂಡರು. ನಾವು 4 ಜನ ಪಾರ್ಟ್ನರ್ಸ್, 1,000 ರೂಪಾಯಿ ಬಂಡವಾಳ ಹಾಕಿ ಕಚೋರಿ ಸ್ಟಾಲ್ ಇಟ್ಟಿದ್ದೀವಿ, 300 ರೂಪಾಯಿ ಲಾಭದ ನಿರೀಕ್ಷೆ ಇದ್ದು ಲಾಭವನ್ನು ನಾವೆಲ್ಲರೂ ಸಮಾನವಾಗಿ ಹಂಚಿಕೊಳ್ತೀವಿ ಅಂತ ಕಚೋರಿ ಸ್ಟಾಲ್ ಹಾಕಿದ್ದ ನಬ್ಜಿಯ ತಮ್ಮ ವ್ಯಾಪಾರದ ಬಗ್ಗೆ ಮಾಹಿತಿ ನೀಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವರಾಜ್, ಪುರಸಭಾ ಸದಸ್ಯ ಭಾಸ್ಕರ್, ಭಾರತಿ ಮುನಿಕೃಷ್ಣಪ್ಪ,
ಉಪ ಪ್ರಾಂಶುಪಾಲರಾದ ಚಂದ್ರಕಲಾ, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನೆಲಮಂಗಲ ಬಳಿ ಓಬಳಾಪುರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಾಸಕ ಡಾ ಶ್ರೀನಿವಾಸಮೂರ್ತಿ ಶಿಬಿರವನ್ನು ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ಓಬಳಾಪುರದಲ್ಲಿ ಬೊಮ್ಮಲ್ ಕಲ್ಯಾಣ ಟ್ರಸ್ಟ್ ಹಾಗೂ ರಾಮಯ್ಯ ಹರ್ಷ ಆಸ್ಪತ್ರೆ ಹಾಗೂ ಡಾ ಮೋದಿ ಕಣ್ಣಿನ ಆಸ್ಪತ್ರೆ ಇನ್ನಿತರ ಚಾರಿಟಬಲ್ ಟ್ರಸ್ಟ್ಗಳ ಸಹಯೋಗದಲ್ಲಿ ಇಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಮಾತನಾಡಿ, ಕಾಯಿಲೆ ಬರುವುದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಮುಖ್ಯವಾಗಿದ್ದು, ಬೆಂಗಳೂರು ಹಾಲು ಒಕ್ಕೂಟದಿಂದ ಹಾಲು ಉತ್ಪಾದಕರಿಗೆ ಹಾಗೂ ಗ್ರಾಮೀಣ ಜನತೆಗೆ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಎಲ್ಲ ಸಮಾಜದ ಕ್ಷೇತ್ರಗಳಿಗೂ ಧನಾತ್ಮಕವಾಗಿ ಬೊಮ್ಮಲ್ ನೆರವಾಗುತ್ತಿದೆ ಎಂದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಸಿ ಊರುಗಳಿಂದಲೂ ಕೂಡ ಪ್ರತಿಯೊಬ್ಬರು ಕೂಡ ಉದ್ಯೋಗ ಆಗ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥವ್ರು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ. ಅದನ್ನು ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾದಂತಹ ತುಂಬಾ ಬೊಮ್ಮಲ್ ಕಲ್ಯಾಣ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ನಿರ್ದೇಶಕ ಎಂಜಿ ತಿಮ್ಮರಾಜು ಮಾತನಾಡಿ, ಇಂದಿನ ವೇಗದ ಯುಗದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಉತ್ತಮ ಚಿಕಿತ್ಸೆ ದೊರೆಯುವುದು ದುಸ್ತರವಾಗಿದೆ. ಗ್ರಾಮೀಣ ಪ್ರದೇಶದ ಜನತೆ ಪಟ್ಟಣಗಳಲ್ಲಿನ ಆಸ್ಪತ್ರೆಗೆ ತಗುಲುವ ವೆಚ್ಚ ಭರಿಸುವುದು ಕಷ್ಟಕರ ಸಂಗತಿಯಾಗಿದೆ ಎಂದು ಹೇಳಿದರು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ 40 ವರ್ಷದ ನಂತರ ಗರ್ಭಕೋಶದ ಸಮಸ್ಯೆ ಬಂದ್ಬಿಡ್ತದೆ. ಗರ್ಭಕೋಶದ ಸಮಸ್ಯೆ ಬಂದಾಗ ಅವರು ನಾಚಿಕೆ ಸ್ವಭಾವದಿಂದ ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊಳಲ್ಲ, ಅವ್ರ ಅಕ್ಕ ತಂದೆ ಹತ್ರ ಹೇಳ್ಕೊಳಲ್ಲ, ಅವ್ರ ಹೆಣ್ಣು ಮಕ್ಕಳ ಹತ್ರ ಹೇಳ್ಕೊಳ್ಳಲ್ಲ. ಗೋಪುರವಿದ್ದು ಅವರು ನಂತರ ಕಾಯಿಲೆ ಬೇರೆ ಸ್ವರೂಪಕ್ಕೆ ಕೊಡುದು, ಬೇರೆ ಸ್ವರೂಪಕ್ಕೆ ತಿನ್ನಲ್ಲಿ ಕ್ಯಾನ್ಸರ್ ಮತ್ತ ಇದು ಇದ್ರೆ ಒಂದು ಸ್ವರೂಪವನ್ನು ಬದಲಾಯಿಸಿಕೊಂಡು ಅವರ ಪ್ರಾಣಾಪಾಯ ಆಗುತ್ತೆ. ಅಂತ ಕಾಯಿಲೆಗಳಲ್ಲಿ ಸೂಚನೆಯನ್ನ ಸಲಹೆಯನ್ನ ಚಿಕಿತ್ಸಾ ಮಾರ್ಗವನ್ನ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಓಬಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕಾಶಿಪತಯ್ಯ, ತಾಲೂಕು ಪಂಚಾಯತಿಯ ಸದಸ್ಯ ನಾಗಭೂಷಣ್, ಓಬಳಾಪುರ ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರುಗಳು, ಮುಖಂಡರಾದ ಅನಿ, ರಂಗಸ್ವಾಮಯ್ಯ, ನಾಗರಾಜು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.